ಬಹಳ ಖುಷಿ ಆಗ್ತಾಯಿದೆ. ಯಾಕಂದರೆ ತುಂಬ ತಿಂಗಳಾದಮೇಲೆ ಥಿಯೇಟ್ರಿಗೆ ಬರ್ತಾ ಇರೋದು, ಮೂವಿ ನೋಡ್ತಾ ಇರೋದು, ಅದು ಒಂದು ಕಡೆ ಖುಷಿ. ಆದರೆ ನನ್ನ ತಂಗಿ ಮೂವಿಗೆ ನಾನು ಬಂದು ಮೂವಿ ನೋಡೋಕ್ಕೆ ಬಂತಲ್ಲ ಒಂದು ಅವಕಾಶ ಸಿಕ್ಕಿದ್ರೆ ನಂಗೆ ಭಾಳ ಖುಷಿ ಆಗ್ತದೆ. ಯಾಕಂದರೆ ನಮ್ಮಿಬ್ಬರು ಮಧ್ಯೆ ಒಂದು ಇದಿತ್ತು, ಯಾರ್ದು ಬರ್ಬೋದು, ನಂದು ಬರ್ಬೋದಾ ಅವ್ರು ಬರ್ಬೋದಾ ಅಂತ ಒಂದಿತ್ತು, ಬಟ್ ಕೊನೆಗೆ ಅವ್ರದೇ ಬಂತು. ಸೊ ಭಾಳ ಖುಷಿ ಆಗ್ತಾಯಿದೆ, ತುಂಬ ಹೇಳೋಕ್ಕಲ್ಲ ಆಸ್ ಅ ಬ್ರದರ್, ಇಟ್ಸ್ ವೆರಿ ಇಮೋಷ್ನಲ್. ಯಾಕಂದರೆ ಒಟ್ಟಿಗೆ ನಾನು ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಒಂದು ಇದನ್ನು ಹೇಳ್ಕೊಡ್ತಾ ಇದ್ದೆ ಅಷ್ಟೇ. ನನಗೆ ನಮ್ಮ ತಂದೆ ಹೇಳ್ಕೊಟ್ರು, ನಮ್ಮ ಅಂಕಲ್ಸ್ ಏನು ಹೇಳ್ಕೊಟ್ರು ಅದನ್ನು ಹೇಳ್ಕೊಡ್ತೇನೆ ಮಾಡು ಹಿಂಗೆ ಮಾಡು. ಇಬ್ಬರು ಒಂದೇ ಕ್ಲಾಸ್ಗೆ ಹೋದ್ವಿ, ಗೌರಿ ದತ್ತು ಮ್ಯಾಮ್ ಜೊತೆನೇ ಹೋಗಿದ್ವಿ, ಅಭಿನಯ ತಂಡದಲ್ಲಿ ಇಬ್ಬರು ಕ್ಲಾಸಸ್ಗೆ ಹೋದ್ವಿ, ಎಲ್ಲ ಮಾಡ್ಕೊಂಬಂದು ಇವಾಗ ಪರ್ದೆ ಮೇಲೆ ನೀವೇ ನೋಡಿದ್ರೆ ಹೇಗೆ ಮಾಡಿದ್ರೆ ಅಂತ ಭಾಳ ಖುಷಿಯಾಗುತ್ತೆ. ಅವಳ ಒಂದು ಎಕ್ಸ್ಪ್ರೆಷನ್ಸ್ ಇರ್ಬೋದು, ಇಮೋಷನ್ ಇರ್ಬೋದು, ಅವಳ ಒಂದು ಪ್ಯಾಷನ್ನ ಅವಳು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೋದು ಒಂದು ಭಾಳ ಖುಷಿ ಕೊಡೋ ಒಂದು ವಿಷಯ. ಜೊತೆಗೆ ನಮ್ಮ ಸೂರಜ್ ಅವರು ಭಾಳ ಅಚ್ಚುಕಟ್ಟಾಗಿ ಡೈರೆಕ್ಷನ್ ಮಾಡಿದ್ದಾರೆ, ಕ್ಯಾಮ್ರಾ ವರ್ಕಿಂದ ಹಿಡಿದು ಅವರ ಪರ್ಫಾರ್ಮೆನ್ಸ್ ಇರ್ಬೋದು, ಅವರಿಬ್ಬರ ಒಂದು ಕೆಮಿಸ್ಟ್ರಿ ಇರ್ಬೋದು, ಈಗಿನಿರೋ ಒಂದು ಜನ್ರೇಷನ್ಗೆ ಭಾಳ ಹತ್ರ ಆಗುತ್ತೆ ಆ ಒಂದು ಸಬ್ಜೆಕ್ಟ್. ಈಗಿನ ಒಂದು ಜನ್ರೇಷನ್ಗೆ ಅವ್ರದ್ದು ಒಂದು ಆ ಒಂದಿಬ್ಬರು ಬಾಂಡ್ ಇರ್ಬೋದು, ಅವರಿಬ್ಬರ ಜನಗಳ ರೀತಿ ಇರ್ಬೋದು, ಜಗಳಗಳು ಬರೋದು, ಅದನ್ನ ಹೇಗೆ ಸರಿಪಡ್ಕೊಂಡು ಹೇಗೆ ಮುಂದೆ ಹೋಗ್ತಾರೆ ಅನ್ನೋದು. ಸೊ ಅದೆಲ್ಲ ತುಂಬ ಈಗಿನ ಜನ್ರೇಷನ್ ಹೇಗೆ ನಡೀತಾ ಇದೆ ಟು ದಿ ಮಾರ್ಕೆಟ್ಸ್, ಸೊ ಅದು ನೋಡಿ ಭಾಳ ಖುಷಿಯಾಗುತ್ತೆ. ಸೊ ಇಬ್ಬರಿಗೂ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೂ ಒಂದಷ್ಟು ಮೂವೀಸ್ ಮಾಡಲಿ, ಇನ್ನೂ ಒಂದಷ್ಟು ಮೂವೀಸ್ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಬರಲಿ, ಇವರೆಲ್ಲ ಜನ ಬರ್ತಾ ಇದ್ದಾರೆ, ಇನ್ನೂ ಒಂದಷ್ಟು ಜನ ಬರಲಿ, ಇನ್ನೂ ಒಂದು ಈ ಥರ ಸಿನಿಮಾಗಳು ಮಾಡಲಿ. ಅದ್ರ ಬಗ್ಗೆ ನನ್ನ ಜೊತೆ ಒಂದು ಸಿನಿಮಾ ಮಾಡಿ ರಿಯಲಿ ಹ್ಯಾಪಿ ಫಾರ್ ಬೋತ್ ಆಫ್ ದೆಮ್, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು.